ಪ್ರತಿ ವರ್ಷದಂತೆ ಈ ವರ್ಷವೂ ಹಲವು ಹೊಸ ಪ್ರತಿಭೆಗಳು ಚಂದನವನಕ್ಕೆ ಬಂದಿದ್ದಾರೆ. ಕೆಲವರು ವಾಹ್ ಎನ್ನುವಂತೆ ಸದ್ದು ಮಾಡಿದರೆ ಇನ್ನು ಕೆಲವರು ಯಾವಾಗ ಬಂದರು ಯಾವಾಗ ಹೋದರು ಎಂಬುದೇ ಗೊತ್ತಿಲ್ಲ. ಮೊದಲ ಸಿನಿಮಾ ಬಿಡುಗಡೆಯಾಗುವಷ್ಟರಲ್ಲೇ ಮತ್ತಷ್ಟು ಹೊಸ ಸಿನಿಮಾಗಳಲ್ಲಿ ಅಭಿನಯಿಸಿ ಕೆಲವು ನಟಿಯರು ಆಲ್ರೆಡಿ ಓಡೋ ಕುದುರೆಗಳು ಆಗಿಬಿಟ್ಟಿದ್ದರು. ಒಂದೇ ವರ್ಷದಲ್ಲಿ 2-3 ಪ್ರಾಜೆಕ್ಟ್ ಓಕೆ ಮಾಡಿಕೊಂಡು ಸಕ್ಸಸ್ ಹಾದಿಯಲ್ಲಿ ಹೆಜ್ಜೆ ಇಟ್ಟರು. ಗಮನಿಸಬೇಕಾದ ವಿಚಾರ ಅಂದರೆ ಪರಭಾಷೆಯ ಸ್ಟಾರ್ ನಟಿಯರು ಈ ವರ್ಷ ನಮ್ಮ ಇಂಡಸ್ಟ್ರಿಗೆ ಬಂದಿದ್ದು ಕಡಿಮೆ. ಹಾಗಾಗಿ ಹೊಸದಾಗಿ ಇಂಡಸ್ಟ್ರಿ ಪ್ರವೇಶ ಮಾಡಿದ ಕೆಲವರಿಗೆ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ಮಾಡಲಾಯಿತು. ಹಾಗಿದ್ರೆ 2018 ವರ್ಷ ಸದ್ದು ಮಾಡಿ ಸ್ಯಾಂಡಲ್ವುಡ್ಗೆ ಬಂದು ಗುರುತಿಸಿಕೊಂಡ ನಟಿಯರು ಯಾರು ಎಂಬುದನ್ನು ನಾವು ಹೇಳ್ತೀವಿ. ಬಹುಭಾಷಾ ನಟ ಅರ್ಜುನ್ ಸರ್ಜಾ ಅವರ ಪುತ್ರಿಯ ಎಂಟ್ರಿ ಈ ವರ್ಷದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದು. ಸ್ವತಃ ಅರ್ಜುನ್ ಸರ್ಜಾ ನಿರ್ದೇಶನ ನಿರ್ಮಾಣ ಮಾಡಿದ್ದ ಪ್ರೇಮಬರಹ ಚಿತ್ರದ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಐಶ್ವರ್ಯ ಅರ್ಜುನ್ ಅವರನ್ನ ಪರಿಚಯ ಮಾಡಿದ್ರು. ತುಂಬಾ ಅದ್ದೂರಿಯಾಗಿ ಸ್ಯಾಂಡಲ್ವುಡ್ ಪ್ರವೇಶ ಮಾಡಿದ ಸರ್ಜಾ ಪುತ್ರಿ ನಟನೆ, ಡ್ಯಾನ್ಸ್ ಎಲ್ಲದರಲ್ಲಿಯೂ ಗಮನ ಸೆಳೆದರು. ಚಿರು ಸರ್ಜಾ ಅಭಿನಯದ ಅಮ್ಮ ಐ ಲವ್ ಯು ಚಿತ್ರದ ಮೂಲಕ ನಿಶ್ವಿಕಾ ನಾಯ್ಡು ಎಂಬ ಮುದ್ದಾದ ನಟಿ ಚಂದನವನಕ್ಕೆ ಕಾಲಿಟ್ಟರು. ಮೊದಲ ಸಿನಿಮಾ ಬಿಡುಗಡೆಯಾಗುವುದಕ್ಕೆ ಮುಂಚೆಯೇ ನಿಶ್ವಿಕಾ ಮತ್ತಷ್ಟು ಚಿತ್ರಗಳಿಂದ ಅವಕಾಶ ಪಡೆದುಕೊಂಡರು. ಇಂಡಸ್ಟ್ರಿಯಲ್ಲಿ ಶೈನ್ ಆಗ್ತಿದ್ದಾರೆ. ವಾಸು ನನ್ನ ಪಕ್ಕಾ ಕಮರ್ಷಿಯಲ್ ಚಿತ್ರದಲ್ಲೂ ನಿಶ್ವಿಕಾ ನಾಯಕಿಯಾಗಿದ್ದರು. ಕಿರುತೆರೆಯಲ್ಲಿ ಎಲ್ಲರ ಗಮನ ಸೆಳೆದಿದ್ದ ನಟಿ ಕಾವ್ಯಗೌಡ ಬಕಾಸುರ ಚಿತ್ರದ ಮೂಲಕ ಬಿಗ್ ಸ್ಕ್ರೀನ್ಗೆ ಪ್ರವೇಶ ಪಡೆದುಕೊಂಡಿದ್ದು ಇದೇ ವರ್ಷ. ಬಕಾಸುರ ಚಿತ್ರದಲ್ಲಿ ರವಿಚಂದ್ರನ್, ಆರ್ಜೆ ರೋಹಿತ್ ನಡೆಸಿದ್ದರು. ಬಹುಶಃ ಕಾವ್ಯಾಗೂ ಮುಂದಿನ ದಿನಗಳಲ್ಲಿ ಒಳ್ಳೆಯ ಅವಕಾಶಗಳು ಹುಡುಕಿಕೊಂಡು ಬರಬಹುದು. ದಿಗಂತ್ ಅಭಿನಯಿಸಿದ್ದ ಕಥೆಯೊಂದು ಶುರುವಾಗಿದೆ. ಸಿನಿಮಾ ಒಳ್ಳೆಯ ಪ್ರತಿಕ್ರಿಯೆ ಪಡೆದುಕೊಂಡಿತ್ತು. ಈ ಚಿತ್ರದ ಮೂಲಕ ನಟಿ ಪೂಜಾ ದೇವಾರಿಯ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ್ರು. ಹಾಗಾಗಿ ಚಂದನವನದ ಮೇಲೆ ಮತ್ತೋರ್ವ ನಟಿ ಅದೃಷ್ಟ ಪರೀಕ್ಷೆ ಎದುರಿಸಲಿದ್ದಾರೆ. ಕ್ರೇಜಿ ಸ್ಟಾರ್ ಪುತ್ರ ಮನೋರಂಜನ್ ಅಭಿನಯಿಸಿದ್ದ ಬೃಹಸ್ಪತಿ ಚಿತ್ರದ ಮೂಲಕ ಮಿಸ್ಟಿ ಚಕ್ರವರ್ತಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟರು. ವರ್ಷದ ಮೊದಲ ಸಿನಿಮಾದಲ್ಲಿ ಕಾಣಿಸಿಕೊಂಡ ಮಿಸ್ಟಿ ಮತ್ತೆ ಎಲ್ಲೂ ಕಾಣಿಸಲಿಲ್ಲ. ಬಟ್ ಬ್ಯುಸಿಯಾಗುವ ಲಕ್ಷಣಗಳಿವೆ. ಇನ್ನೂ ಬಿಡುಗಡೆಯಾಗದ KGF ಚಿತ್ರದಲ್ಲಿ ಅಭಿನಯಿಸಿರುವ ಶ್ರೀನಿಧಿ ಶೆಟ್ಟಿ ಅವರು ಈಗಾಗಲೇ ಟಾಕ್ ಆಫ್ ದಿ ಇಂಡಸ್ಟ್ರಿ ಆಗಿದ್ದಾರೆ. ಚೊಚ್ಚಲ ಚಿತ್ರದಲ್ಲೇ KGF ಎಂಬ ಮೆಗಾ ಸಿನಿಮಾಗೆ ಅವಕಾಶ ಪಡೆದುಕೊಂಡು ಕನ್ನಡ ಮಾತ್ರವಲ್ಲದೆ ಬಹುಭಾಷೆಯಲ್ಲೂ ಮಿಂಚುವ ಸುಳಿವು ನೀಡಿದ್ದಾರೆ. ಇವರ ಜೊತೆ ಇನ್ನೂ ಹಲವು ನಟಿಯರು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ನಿಮಗೆ ಇಷ್ಟವಾದವರು ಯಾರು ಎಂದು ಕಮೆಂಟ್ ಮಾಡಿ.